ಕರ್ನಾಟಕದ ಸಂಗೀತ ಮತ್ತು ನೃತ್ಯ ಕಲಾವಿದರ ಕೈಪಿಡಿ ಇದರ 9ನೆಯ ಪರಿಷ್ಕೃತ ಆವೃತ್ತಿಯ ಬಿಡುಗಡೆ ಆಗಲಿದೆ. ಇದಕ್ಕಾಗಿ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಸುಪ್ರಸಿದ್ಧ ಗಾಯಕರಾದಂತಹ ಗಾನಕಲಾಭೂಷಣ ಡಾಕ್ಟರ್ ಆರ್ ಕೆ ಪದ್ಮನಾಭ ಅವರು ಬಂದಿದ್ದಾರೆ. ಈಗ ಇದರ ಲೋಕಾರ್ಪಣೆಯಾಗಲಿದೆ. ಆರ್ ಕೆ ಪಿ ಸರ್ ಅವರು ದಯಮಾಡಿ ಸಂಗೀತ ಮತ್ತು ನೃತ್ಯ ಕಲಾವಿದರ ಕೈಪಿಡಿ ದ ಡೈರೆಕ್ಟ್ರಿ ಆಫ್ ಮ್ಯೂಸಿಷಿಯನ್ಸ್ ಆ್ಯಂಡ್ ಡಾನ್ಸರ್ಸ್ ಆಫ್ ಕರ್ನಾಟಕ ಈ ಪುಸ್ತಕದ 9ನೆಯ ಪರಿಷ್ಕೃತ ಆವೃತ್ತಿಯನ್ನು ಲೋಕಾರ್ಪಣೆ ಮಾಡಬೇಕಾಗಿ ವಿನಂತಿ. ಈ ಒಂದು ಪುಸ್ತಕದ ಹಿಂದೆ ಬಹಳವಾದಂತಹ ಶ್ರಮ ಸುಧೀಂದ್ರ ಸರ್ ಅವರ ನೇತೃತ್ವದಲ್ಲಿ ನಡೆದಿದೆ. ಇದು ನಮ್ಮೆಲ್ಲರ ಒಂದು ಹೆಮ್ಮೆಯ ಪ್ರಸ್ತುತಿಯೂ ಆಗಿದೆ. ಆರ್ ಕೆ ಪಿ ಸರ್ ಅವರ ಹಸ್ತಕಮಲಗಳಿಂದ ಇದು ಲೋಕಾರ್ಪಣೆ ಆಗಿದೆ. ನನಗಿರೋ ಮಾಹಿತಿಯ ಪ್ರಕಾರ ಸುಧೀಂದ್ರ ಸರ್ ಈಗಾಗಲೇ ಇದರ ಮತ್ತೆ 1000 ಪುಸ್ತಕಗಳ ಒಂದು ಮುದ್ರಣಕ್ಕೆ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ಕಾರಣ ಆರ್ ಕೆ ಪಿ ಸರ್ ಅವರು ರಿಲೀಸ್ ಮಾಡಿದ್ದಾರೆ ಅಂತಂದರೆ ಇನ್ನು ಕೇವಲ ನಿಮಿಷಗಳಲ್ಲಿ ಇದು ಸೋಲ್ಡ್ ಔಟ್ ಆಗುವಂತಹ ಸಾಧ್ಯತೆಗಳು. ತಾವೆಲ್ಲರೂ ಈ ಒಂದು ಸಂದರ್ಭದಲ್ಲಿ ತಮ್ಮ ಪುಸ್ತಕವನ್ನು ಪಡೆದುಕೋಬೇಕಾಗಿ ವಿನಂತಿ. ಇದರ ಬೆಲೆ ಕೇವಲ 500 ರೂಪಾಯಿಗಳಾಗಿವೆ. ಬಹಳ ನೂತನವಾಗಿ ಇದರ ಡಿಸೈನಿಂಗ್ ಮಾಡಲಾಗಿದೆ. 50ಕ್ಕೂ ಹೆಚ್ಚು ವಿವಿಧ ವಿಷಯಗಳನ್ನು ಒಳಗೊಂಡಂತಹ ಇದು ಡೈರೆಕ್ಟ್ರಿ ಆಗಿದೆ. ಆರ್ ಕೆ ಪದ್ಮನಾಭ ಸರ್ ಅವರಿಗೆ ಧನ್ಯವಾದಗಳು. ತಮ್ಮ ಅನಿಸಿಕೆಗಳನ್ನು ಸಭೆಯೊಂದಿಗೆ ಹಂಚ್ಕೋಬೇಕಾಗಿ ಪ್ರಾರ್ಥನೆ. ಆರ್ ಕೆ ಪಿ ಸರು ಬಯೋಡೇಟನ್ನು ಪ್ರಿಂಟ್ ಮಾಡು ಅಂತ ಹೇಳಿದ್ರು. ನಾನು ಇನ್ನೂ ಒಂದು ಸ್ವಲ್ಪ ವರ್ಷ ಮೃದಂಗ ನುಡಿಸೋ ಆಸೆ ಇದೆ ಸರ್ ಅಂತ ಹೇಳಿದೆ ಅವ್ರಿಗೆ. ಬಯೋಡೇಟ್ ಮಾಡಿದ್ರೆ ನಾನು 50,000 ರೂಪಾಯಿ ಕೊಡ್ತೀನಪ್ಪ. ಆಯ್ತು ಸರ್, ಬೇಡ ಸರ್. ತಪೋವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜ ಗುರೂನ್ ಒಂದೇ ಹಯಗ್ರೀವ ದಯಾಶ್ರಯಾನ್. ಆತ್ಮೀಯ ಕಲಾಬಂಧುಗಳೇ, ಸುಧೀಂದ್ರ ಇವತ್ತು ಮಾಡಿರ್ತಕ್ಕಂತಹ ಕೆಲಸ ಸುಮಾರು ನಮ್ಮ ಕರ್ನಾಟಕದ ಅನೇಕ ಕಲಾವಿದರ ಒಂದು ವಿವರಣೆಯನ್ನು ಒಂದು ಕೈಪಿಡಿಯಲ್ಲಿ ತಂದು ಎಲ್ಲ ಕಲಾವಿದರ ಹೃದಯ ಕಮಲದಲ್ಲಿ ಸುಧೀಂದ್ರ ನೆಲೆಸಿಬಿಟ್ಟಿದ್ದಾನೆ ಅಂತ ಹೇಳಬೇಕಾದ್ರೆ ಇನ್ನು ಇದಕ್ಕಿಂತ ಒಬ್ಬ ಕಲಾವಿದ ಇನ್ನೇನು ಅಚೀವ್ ಮಾಡೋಕ್ಕೆ ಸಾಧ್ಯ? ಇದು ಬಹಳ ಮುಖ್ಯವಾಗುತ್ತೆ. ಏಕೆಂದರೆ ನಮ್ಮಲ್ಲಿ ವಿ ಆರ್ ವೆರಿ ಪೂರ್ ಇನ್ ಡಾಕ್ಯುಮೆಂಟೇಷನ್. ಹಾಗಾಗಿ ಇವತ್ತಿನ ವರ್ತಮಾನದಲ್ಲಿ ಸುಧೀಂದ್ರ ಮಾಡ್ತಾ ಇರುವಂತಹ ಕೆಲಸ ಬಹಳ ದೊಡ್ಡದಾಗಿರ್ತಕ್ಕಂಥದ್ದು, ಅವಶ್ಯಕತೆ ಇರತಕ್ಕಂಥದ್ದು. ಹಾಗಾಗಿ ಇವತ್ತು ಸಂಗೀತ ಪ್ರಪಂಚದಲ್ಲಿ ಸುಧೀಂದ್ರ ಏನು ಮಾಡಿದ್ರೂ ಅದರಲ್ಲೊಂದು ಅರ್ಥ ಇರುತ್ತೆ. ಸುಧೀಂದ್ರ ಏನು ಮಾಡಿದ್ರೂ ಅದೊಂದು ಅಚ್ಚುಕಟ್ಟಾಗಿರುತ್ತೆ. ಸುಧೀಂದ್ರ ಏನು ಮಾಡಿದ್ರೂ ಅದರಲ್ಲಿ ಏನೋ ಒಂದು ವೈಶಿಷ್ಟ್ಯತೆ ಇರುತ್ತೆ. ದಟ್ ಈಸ್ ಸುಧೀಂದ್ರ. ಇವತ್ತು ಕನ್ನಡ ರಾಜ್ಯೋತ್ಸವ. ಆತ್ಮೀಯ ನಿಮಗೆಲ್ರಿಗೂ ಸಹ ರಾಜ್ಯೋತ್ಸವದ ಶುಭಾಶಯಗಳನ್ನು ನಾನು ಹೇಳ್ತಾ ಇದ್ದೀನಿ. ಸಾಮಾನ್ಯವಾಗಿ ನಮಗೇನು ಅನಿಸುತ್ತೆ ಅಂದರೆ ಈಗ ನಾವು ವರ್ತಮಾನದಲ್ಲಿ ಆಗ್ತಾ ಇರುವಂತಹದ್ದು ಬರೀ ಸಾಹಿತ್ಯವೇ ಕನ್ನಡ ಸಂಸ್ಕೃತಿಗೆ ಕೊಡುಗೆಯನ್ನು ಕೊಡ್ತಾ ಇರುವಂಥದ್ದು, ಸಾಹಿತಿಗಳಿಗೆ ಜಾಸ್ತಿ ಮಾನ್ಯತೆ ಆದ್ಯತೆ ಬರುವಂತಾಗಿರುವಂಥದ್ದು ಅನ್ನೋದು ನಾವು ನೋಡ್ತಾ ಇದ್ದೀವಿ. ಸಾಹಿತ್ಯವು ಒಂದು ಅಷ್ಟೇ. ನಿಜ ಹೇಳಬೇಕಾದರೆ ಸುಧೀಂದ್ರ ಮಾಡಿರ್ತಕ್ಕಂಥ ಈ ಕೆಲಸಕ್ಕೆ ಅವರಿಗೆ ರಾಜ್ಯೋತ್ಸವ ಅವಾರ್ಡ್ ಕೊಡಬೇಕು ನ್ಯಾಯವಾಗಿ. ಅದು ಕೊಡ್ತಾರೋ ಬಿಡ್ತಾರೋ ಅದು ಬೇರೆ ವಿಚಾರ, ನಮ್ಮ ಅನಿಸಿಕೆ ಅದು. ಏಕೆಂದರೆ ಕನ್ನಡದ ಸೇವೆ ಅಂದರೆ ಕೇವಲ ಸಾಹಿತ್ಯವೇ ಅಲ್ಲ, ಸಂಗೀತವೂ ಸೇವೆಯೇ. ಇದು ಮಾಡ್ತಾ ಇರುವಂಥ ಮಹತ್ ಸೇವೆ ಇದು. ಹಾಗೆ ನಾನು ಒಂದು ಕಡೆ ಹೇಳಿದ್ದೀನಿ, ಭರತ ಭೂಮಿಯ ಪೂಜಿಸು ಕನ್ನಡ ಮಾತೆಯ ಪ್ರೀತಿಸು. ಆ ಪ್ರೀತಿಯಾದಂತಹ ಕೆಲಸ ಕನ್ನಡ ಮಾತೆ ಏನು ಪ್ರೀತಿಯಾಗಿರುವಂತಂದರೆ ಇಂತಹ ಒಂದು ಸತ್ಕಾರ್ಯ ಸುಧೀಂದ್ರ ಮಾಡ್ತಾ ಇದ್ದಾರಲ್ಲ, ಇದು ಕನ್ನಡ ಸಂಸ್ಕೃತಿ ನೆಲ ಮತ್ತು ಭಾಷೆಗೆ ಕನ್ನಡದ ಕಲಾವಿದರಿಗೆ ಅವ್ರು ಮಾಡ್ತಾ ಇರುವಂತಹ ಕೆಲಸ ಬಹಳ ಉತ್ಕೃಷ್ಟವಾದದ್ದು. ಆದ್ದರಿಂದ ಇನ್ನೊಂದು ಸರಿ ಜೋರಾಗಿ ಚಪ್ಪಾಳೆ ಬೇಕಾದ್ರೆ ಹೊಡಿಬೋದು ಅವರಿಗೆ.
ಈಗ ಸಾಮಾನ್ಯವಾಗಿ ಕಲಾವಿದರು ನಾವು ಯಾವಾಗಲೂ ಕಚೇರಿ ಮಾಡಬೇಕು, ನಂಗೆ ಅವರು ಕಚೇರಿ ಕೊಡಲಿಲ್ಲ, ಇವ್ರ ಕಚೇರಿ ಕೊಡಲಿಲ್ಲ, ಇವ್ರು ಸನ್ಮಾನ ಮಾಡಲಿಲ್ಲ, ಇವ್ರು ಶಾಲೆ ಹೊಸಲಿಲ್ಲ, ಇದೇ ನಾವು ಕಂಪ್ಲೇಂಟ್ಗಳೇ ಜಾಸ್ತಿ, ಇಲ್ಲ ಅಂತಲೂ ಅಲ್ಲ. ಆದರೆ ನಾನು ಸಂಗೀತ ಪ್ರಪಂಚಕ್ಕೆ ಏನು ಕೊಟ್ಟಿದ್ದೀನಿ ಅಂತ ಪ್ರಶ್ನೆ ಮಾಡಿಕೊಂಡಾಗ ಅಲ್ಲಿ ಉತ್ತರ ಸಿಗೋದಿಲ್ಲ ನಮಗೆ. ಹಾಗೆ ಒಬ್ಬ ಆದರ್ಶ ಕಲಾವಿದನಾಗಿ, ಸುಪ್ರಸಿದ್ಧ ಕಲಾವಿದನಾಗಿ ಸುಧೀಂದ್ರನ ನುಡಿಸಾಣಿಕೆ ಕೇಳಿಬಿಟ್ರೆ ಮೃದಂಗದಲ್ಲಿ ಆ ನಾದ, ಆ ವೈಶಿಷ್ಟ್ಯತೆ, ಆ ಇನ್ವಾಲ್ವ್ಮೆಂಟು, ಆ ಖುಷಿ, ಆನಂದ, ಅದರ ಜೊತೆಗೆ ಅವ್ರು ಮಾಡ್ತಾ ಇರುವಂತಹ ಈ ಸಮಾಜ ಸೇವಾ, ಸಮಾಜಮುಖಿ ಕಾರ್ಯಕ್ರಮಗಳು ಅಂತಂದರೆ ಒಬ್ಬ ಕಲಾವಿದ ಇದ್ದರೆ ಹೀಗೆ ಆದರ್ಶ ಕಲಾವಿದನಾಗಿ ಸುಧೀಂದ್ರನ ಥರ ಇರಬೇಕು ಅಂತ ಅನ್ನುವಂಥದ್ದು ಎಲ್ಲರೂ ನಾವು ಒಪ್ಪಬೇಕಾದಂಥದ್ದೇನೆ. ಅದು ಎಲ್ಲರೂ ಮಾಡೋಕ್ಕೂ ಆಗಲ್ಲ. ಇದಕ್ಕೆ ಒಂದು ಲಕ್ಷ್ಮೀ ಕಟಾಕ್ಷನೂ ಬೇಕು, ಹಾಗೆ ಅದ್ರ ಜೊತೆಗೆ ಎಲ್ಲ ಸ್ನೇಹಿತರ ಅವರ ಪೋಷಣೆಯೂ ಬೇಕಾಗುತ್ತೆ, ಎಲ್ಲರ ಪ್ರೋತ್ಸಾಹವೂ ಬೇಕಾಗುತ್ತೆ. ಎಲ್ಲ ಕೂಡಿ ಬರಬೇಕಾದ್ರೆ ಅದು ಎಲ್ರಿಗೂ ಆಗಲ್ಲ, ಕೆಲವು ನಕ್ಷತ್ರಗಳು ಅದಕ್ಕೆ ಕಾರಣೀಭೂತವಾಗುತ್ತೆ. ಇದೆಲ್ಲದರ ಜೊತೆಗೆ ಇವರು ಗುರು ರಾಘವೇಂದ್ರ ಸ್ವಾಮಿಗಳ ಅನನ್ಯ ಭಕ್ತರಾಗಿರೋದ್ರಿಂದ ಅವರ ಅನುಗ್ರಹ ಇವ್ರಿಗೆ ತುಂಬ ಚೆನ್ನಾಗಿದೆ. ಹಾಗಾಗಿ ಅವರಿಗೆ ಏನು ಕೈ ಇಟ್ಟರೂ ಅದರಲ್ಲಿ ಸಕ್ಸಸ್ಸು. ಎರಡನೇದು ಗುರುಕೃಪ ಲೇಖ ಹರಿಕೃಪ ಗಲ್ಗುಣ, ಅದು ವಾಸುದೇವಾಚಾರ್ಯರ ಮಾತು. ಗುರುಭಕ್ತಿ ಅಂತಂದರೆ ಸುಧೀಂದ್ರನ ಕಲ್ತ್ಕೊಳ್ಬೇಕು. ಆ ಗುರುಭಕ್ತಿಯೇ ಅವ್ರನ್ನ ಇವತ್ತು ಇಷ್ಟು ದೊಡ್ಡ ಸ್ಥಾನಕ್ಕೆ ಕರ್ಕೊಂಡು ಹೋಗಿರೋದು. ಕುಮಾರವ್ಯಾಸನ ಕೇಳ್ತಾನೆ, ಅವನು ಕುಮಾರವ್ಯಾಸ ಹೇಳ್ತಾನೆ, ವಾಟ್ ಈಸ್ ಯುವರ್ ಹೆಗ್ಗಳಿಕೆ ಅಂದರೆ, ಅಲಗೆ ಬಳಪವ ಪಿಡಿಯೋದೊಂದು ಅಗ್ಗಳಿಕೆ, ಪದವಿ ತಳುಪದೊಂದು ಅಗ್ಗಳಿಕೆ ಅಂತಾನೆ. ಹಾಗೆ ಸುಧೀಂದ್ರನ ಅಗ್ಗಳಿಕೆ, ಅವನ ಹಿರಿಮೆ ಏನಪ್ಪ ಅಂದರೆ ಅದು ಗುರುಭಕ್ತಿ ಅನ್ನುವಂಥದ್ದನ್ನು ನಾವು ಕೇಳೋದಕ್ಕೆ ಸಂತೋಷ ಆಗುತ್ತೆ, ಅದು ನೋಡೋಕ್ಕೂ ಸಂತೋಷ ಆಗುತ್ತೆ. ಹೀಗೆ ಗುರುಭಕ್ತಿ ಇರೋದ್ರಿಂದಲೇ ಇವತ್ತು ಅವರು ಸಮಾಜಕ್ಕೆ ಬೇಕಾದಂಥ, ಸಂಗೀತ ಪ್ರಪಂಚಕ್ಕೆ ಬೇಕಾದಂಥ, ಸಂಗೀತಕ್ಕೆ ಯಾವ ರೀತಿಯಲ್ಲಿ ಯಾವ ಮಾರ್ಗದಲ್ಲಿ ಅನೇಕ ಕಲಾವಿದರಿಗೆ ವೇದಿಕೆಗಳನ್ನು ಕಲ್ಪನೆ ಮಾಡಿ ವೇದಿಕೆಗಳನ್ನ ಕೊಟ್ಟು ಅವ್ರನ್ನ ಹಾಡಿಸಿ ಅವ್ರಿಗೆ ಶಾಬಾಗಿಸಿ ಕೊಟ್ಟು ಮಾಡ್ತಾ ಇರುವಂಥ ಸಮಾಜಮುಖಿ ಕಾರ್ಯಕ್ರಮ ಬಹಳ ಪ್ರಶಂಸನಾರ್ಹವಂಥದ್ದು. ಅವರು ಹೀಗೆ ನೂರು ಕಾಲ ಈ ಸಂಗೀತ ಪ್ರಪಂಚದಲ್ಲಿ ಬಾಳಿ ಬೆಳಗಿ ಸಮಾಜದ ಅನೇಕ ರೀತಿಯಲ್ಲಿ ಸಂಗೀತ ಪ್ರಪಂಚಕ್ಕೆ ಅವರಿಂದ ಇನ್ನೂ ಅನನ್ಯವಾದಂತಹ ಕೆಲಸಗಳಾಗಲಿ ಅನ್ನುವ ಅಭಿಪ್ರಾಯವನ್ನು ಗಳಿಸ್ತಾ ನಾನು ಹೇಳ್ತಾ, ಈಗ ನಾಲ್ಕು ನಿಮಿಷಕ್ಕೆ ಜಾಸ್ತಿ ಆಗಿದ್ದರೆ ಎಷ್ಟು ನಿಮಿಷ ಜಾಸ್ತಿ ಆಗಿದೆಯೋ ಅಷ್ಟು ನಿಮಿಷಕ್ಕೆ ಒಂದು ನಿಮಿಷಕ್ಕೆ ಒಂದೊಂದು 1,000 ರೂಪಾಯಿ ಅಂತ ನಾನು ಕೊಡ್ತೀನಿ, ದಯವಿಟ್ಟು ಕ್ಷಮೆ ಇರಲಿ. ಹಾಗಾಗಿ ಇವತ್ತು ನಾನು ತುಂಬ ಸಂತೋಷಪಟ್ಟಿದ್ದೀನಿ. ಇಬ್ಬರು ಮಹಾನ್ ಕಲಾವಿದರಿಗೆ ಇವತ್ತು ಗೌರವ ಆಗ್ತಾಯಿದೆ. ಒಂದು ಅದರಲ್ಲೂ ಬೆಂಗಳೂರು ನಾಗರತ್ನಮ್ಮರು ನಾವು ನಿಜವಾಗಲೂ ಮರೆತುಬಿಟ್ಟಿದ್ವಿ. ನಾವು ನಿಜವಾಗಲೂ ಎಂಥ ಒಬ್ಬ ಸಾಧಕಿಯವಳು, ಆ ಕಾಲಕ್ಕೆ ಚೌಡಯ್ಯನವರು ಯಾವ ಒಂದು ಲೆವೆಲ್ಲಿದ್ದರೋ ಬೆಂಗಳೂರು ನಾಗರತ್ನಮ್ಮನು ಅದೇ ಲೆವೆಲ್ಲಿದ್ದವರು. ಏಕೆಂದರೆ ಅವರಿಗೆ ಅವ್ರ ಹಿಂದೆ ಮುಂದೆ 10 ಜನ ಹಿಂದೆ 10 ಜನ ಮಧ್ಯೆ ಬೆಂಗಳೂರು ನಾಗರತ್ನ ಹೋಗಬೇಕು, ಆ ಥರ ಬದುಕು ನಡೆಸಿದವರು ಅವರು. ತಮಿಳು, ತೆಲುಗು, ಕನ್ನಡ, ಇಂಗ್ಲೀಷ್, ಹಿಂದಿ ಭಾಷೆಗಳಲ್ಲಿ ಪ್ರಭುತ್ವ ಇದ್ದವರು. ಅವರು ಹಾಡಕ್ಕೆ ಶುರು ಮಾಡಿದ್ರೆ ನಿಮಗೆ ಇಲ್ಲಿ ನರಹರಿಯರಾಯನ ಗುಡ್ಡ ಅಂತಿದೆ. ನೀವು ಈಗ ಆ ನರಹರಿಯರಾಯನ ಗುಡ್ಡನ ಯಾರು ಕಟ್ಸ್ಕೊಟ್ರು, ಯಾತಕ್ಕೆ ಕಟ್ಸ್ಕೊಟ್ರು ಅಂತಂದರೆ, ನರಹರಿಯರಾಯನವರು ಅವರು ಜಡ್ಜ್ ಆಗಿದ್ದವರು. ನಾಗರತ್ನಮ್ಮನ ಸಂಗೀತ ಕೇಳೋಕ್ಕೆ ಆಗ ಇದು ಬೆಂಗಳೂರಿಂದ ಹೊರಗಡೆ ಇದ್ದಿದ್ದು, ಅಲ್ಲಿ ಒಂದು ಮನೆ ಕಟ್ಸ್ಕೊಟ್ಟು ಅವ್ರಿಗೆ ಅಲ್ಲಿ ಅವ್ರ ಸಂಗೀತ ಕೇಳೋಕೆ ಬರೋರಂತೆ. ದಟ್ ವಾಸ್ ದಿ ಸ್ಟೇಚರ್ ಆಫ್ ಬೆಂಗಳೂರು ನಾಗರತ್ನಮ್ಮ. ಹಾಗೆ ಅಂಥ ಮಹಾನ್ ಕಲಾವಿದ ಹೆಸರಲ್ಲಿ ಒಂದು ಅವಾರ್ಡನ್ನು ಇಟ್ಟು ಇವತ್ತು ನಮ್ಮ ಕಲಾವಿದರಿಗೆ ಆನರ್ ಮಾಡ್ತಾ ಇರೋವಂಥವ್ರು ನಾವೆಲ್ಲ ಬಹಳ ಸಂತೋಷ ಪಡಬೇಕಂಥ ವಿಷಯ. ಕಲಾವತಿಯನ್ನು ಚಿಕ್ಕ ಮಗುವಿಂದ ನಾವು ನೋಡಿರೋರು, ಮೋಸ್ಟ್ ಟ್ಯಾಲೆಂಟೆಡ್ ಹುಡುಗಿ. ಅವಳ ಕೈಯಲ್ಲಿ ಆಗಲ್ಲ ಅನ್ನೋದೇ ಇಲ್ಲ. ನೀವು ಅವಧಾನ ಪಲ್ಲವಿನಾರು ಕೊಡಿ, ಕಳೆ ನಡೆ ಪಲ್ಲವಿನಾರು ಕೊಡಿ, ವಿಳಂಬಕಾದ ಕೃತಿ ಬೇಕಾದ್ರೂ ಕೊಡಿ, ಏನು ಕೊಟ್ಟರೂ ಅದನ್ನು ನಿರೂಪಣೆ ಮಾಡುವಂತಹ ಒಂದು ಶಕ್ತಿ ಕಲಾವತಿಗೆ ಇದೆ ಅನ್ನುವಂಥದ್ದು ನಾವೆಲ್ಲ ತುಂಬ ಸಂತೋಷ ಪಡಬೇಕಂಥ ವಿಷಯ. ನಿಜವಾಗಲೂ ನಾಗರತ್ನಮ್ಮನ ಆತ್ಮಕ್ಕೆ ಶಾಂತಿಯಾಗಿದೆ, ಇಂಥ ಕಲಾವಿದೆಗೆ ಇಂಥ ಒಂದು ಆನರ್ ಬರ್ತಾ ಇದೆಯಲ್ಲ ಅನ್ನುವಂಥದ್ದು. ಅದನ್ನು ಇನ್ಸ್ಟಿಟ್ಯೂಟ್ ಮಾಡಿರುವಂಥ ಪದ್ಮ ಗುರುದತ್ವರೆಗೂ ಸಹ ನಾನು ಈ ಸಂದರ್ಭದಲ್ಲಿ ನಾನು ಭಾಳ ಆತ್ಮೀಯವಾಗಿ ಅಭಿನಂದಿಸ್ತಾ ಇದ್ದೀನಿ. ಮತ್ತು ರಾಮಾನುಜನ್ ಅಗೇನ್, ಬಹಳ ದೊಡ್ಡ ವಿದ್ವಾಂಸರು, ಅಷ್ಟೇ ವಿನಯ, ಅಷ್ಟೇ ವಿಧೇಯತೆ, ಅಷ್ಟೇ ಆತ್ಮೀಯತೆ, ಅಷ್ಟೇ ಗೌರವ, ಅದಕ್ಕಾಗಿ ಆ ಮಟ್ಟಕ್ಕೆ ಬೆಳೆದಿರೋರು ಅವರು ಸಹ ಇವತ್ತು ಸನ್ಮಾನಿತರಾಗ್ತಾ ಇದ್ದಾರೆ. ಇದೆಲ್ಲ ನೋಡಿದಾಗ ನಮಗೆ ನಾವೆಲ್ಲ ಇಂಥ ಒಂದು ಒಳ್ಳೆಯ ಸಭೆಯಲ್ಲಿ ಇದ್ದೀವಲ್ಲ ಅನ್ನೋದೇ ಒಂದು ತುಂಬ ಸಂತೋಷವಾದಂಥದ್ದು. ಇವತ್ತು ನನ್ನನ್ನು ಕರೆದು ಇಂಥ ಒಂದು ವೆರಿ ಕಲರ್ಫುಲ್
ಡೈರೆಕ್ಟ್ರಿಯನ್ನು ಬಿಡುಗಡೆ ಮಾಡಿದ್ದಾರೆ. ನಾನು ಕಲರ್ಫುಲ್ ಆಗಿಲ್ಲದೆ ಹೋದರೂ ನನ್ನ ಶಲ್ಯ ಕಲರ್ಫುಲ್ ಆಗಿದೆ. ಆದ್ದರಿಂದ ಐ ಆಮ್ ವೆರಿ ಹ್ಯಾಪಿ. ಅಲ್ಲಿ ಮ್ಯಾಚಿಂಗ್ ಇದೆ ಒಂದಕ್ಕೊಂದಕ್ಕೆ. ವೆರಿ ಹ್ಯಾಪಿ. ಕಂಗ್ರ್ಯಾಚುಲೇಷನ್ ಸುಧೀಂದ್ರ. ನಮಸ್ಕಾರ.